ಆತ್ಮೀಯ ಕೇಳುಗರಿಗೆ ನನ್ನ ನಮಸ್ಕಾರ. ಇವತ್ತು ಇನ್ನೊಂದು ಕಥೆಯನ್ನು ಹೇಳಲಿಕ್ಕೆ ಹೊರಟಿದ್ದೀನಿ. ಬೆಳಿಗ್ಗೆ ಮನೆಯಲ್ಲಿ ಎಲ್ಲರಿಗೂ ತುಂಬ ಅವಸರ. ತಾಯಿಗಂತೂ ದೇವರು ಯಾಕೆ ಎರಡೇ ಕೈ ಕೊಟ್ಟಿದ್ದಾನೋ ಅನ್ನಿಸ್ತಾ ಇತ್ತು. ಇನ್ನೆರಡು ಕೈ ಇದ್ದರೂ ಸಾಲದಷ್ಟು ಕೆಲಸ ಆಗಿತ್ತು. ಸಣ್ಣ ಎರಡು ಮಕ್ಕಳನ್ನು ಎಬ್ಬಿಸಿ ಸ್ನಾನ ಮಾಡಿಸ್ಬೇಕು. ಅಷ್ಟರೊಳಗೆ ಅವರಿಗೆ ತಿಂಡಿ ಸಿದ್ಧವಾಗಿರಬೇಕು. ಅವರಿಗೆ ತಿಂಡಿ ತಿನ್ನಿಸಿ ಮತ್ತೆ ಡಬ್ಬದಲ್ಲಿ ರೊಟ್ಟಿಯನ್ನು ಚಪಾತಿಯನ್ನು ಹಾಕಿ ಸಿದ್ಧಪಡಿಸಬೇಕು. ಅವರನ್ನು ಮನೆಯ ಹೊರಗೆ ಕಳಿಸುವವರೆಗೂ ತಲೆ ಬೇರೆ ಬೇರೆ ಕಡೆಗೆ ಓಡುವಂಗೆ ಇಲ್ಲ. ಪ್ರತಿಯೊಂದಕ್ಕೂ ಧಾವಂತ. ಎರಡನೇ ಮಗನಿಗೆ ತಲೆ ಬಾಚುತ್ತಿದ್ದಾಗ ರಾಮಣ್ಣ ಕೇಳ್ದ, ಅಮ್ಮ ಅವರೇ, ಕೆಳಗಿನ ಕೋಣೆಯಲ್ಲಿ ಯಾರಿದ್ದಾರೆ? ಅವನ ಮುಖದಲ್ಲಿ ಆತಂಕ ಇತ್ತು. ಸಾಮಾನ್ಯವಾಗಿ ನಗು ನಗ್ತಾನೆ ರಾಮಣ್ಣ ಇರ್ತಿದ್ದ. ಏನಾಗಿದೆ ಅಂತ ಅಂದ್ಕೊಂಡ್ರು ತಾಯಿ. ಆದರೆ ಯೋಚಿಸೋದಕ್ಕೆ ಸಮಯ ಇರಲಿಲ್ಲ. ಯಾರಿದ್ದಾರೆ ಅಂತ ನೀನೇ ನೋಡಬಾರ್ದ ರಾಮಣ್ಣ ಅಂತ ಹೇಳ್ತಾರೆ. ಅಮ್ಮ, ಅನುರಾಗ್ ಎಲ್ಲಿದ್ದಾನೆ ಅಂತ ಹೇಳಿ ಮತ್ತೆ ರಾಮಣ್ಣ ಕೇಳ್ತಾನೆ. ಯಾಕೋ ರಾಮಣ್ಣ, ಇವತ್ತು ನೀನು ಪದೇ ಪದೇ ಪ್ರಶ್ನೆಯನ್ನೇ ಕೇಳ್ತಿದ್ದೀಯ ಅಂತ ಹೇಳಿ ಆ ತಾಯಿ ಹೇಳ್ತಾಳೆ. ಎಲ್ಲೋ ಮಲಗಿರಬೇಕು ಕೋಣೆಯಲ್ಲಿ ಅಂದರು. ಅಷ್ಟರಲ್ಲಿ ಮಕ್ಕಳ ತಯಾರಿಯೆಲ್ಲ ಮುಗಿದು ಮನೆಯಿಂದ ಹೊರಗೆ ಕಳಿಸಿದ್ರು ತಾಯಿ. ತಾಯಿಗೆ ಸ್ವಲ್ಪ ನಿರಾಳ ಇತ್ತು. ಗಮನವನ್ನು ರಾಮಣ್ಣನ ಹತ್ರ ಹರಿಸಿದ್ರು. ಹೇಳಿ ರಾಮಣ್ಣ, ಏನು ಸಮಸ್ಯೆ ಅಂತ ಕೇಳಿದ್ರು. ರಾಮಣ್ಣನಿಗೆ ಅಳುವೆ ಬಂತು. ಅಮ್ಮ, ಅನುರಾಗ್ ತನ್ನ ಕೋಣೆಯಲ್ಲಿಲ್ಲ. ಆತ ಮನೆಯಿಂದ ಹೊರಗೆ ಹೋಗಿದ್ದನ್ನು ವಾಚ್ಮ್ಯಾನು ನೋಡಿಲ್ಲ. ಅಯ್ಯೋ, ಅವನ ಗೆಳೆಯರ ಮನೆಗೆ ಆಡ್ಲಿಕ್ಕೆ ಹೋಗಿರಬೇಕು. ಈ ವಾಚ್ಮ್ಯಾನ್ ನೋಡಿರಲಿಕ್ಕಿಲ್ಲ ಅಂತ ಅಂದರು ತಾಯಿ. ಇಲ್ಲಮ್ಮ, ಮನೆಯಲ್ಲಿ ಎಲ್ಲರೂ ಇದ್ದಾರೆ. ಆದರೆ ಕೆಳಗಿನ ಕೋಣೆಯಲ್ಲಿ ಯಾರೂ ಒಳಗೆ ಸೇರಿ ಬಾಗಿಲು ಹಾಕ್ಕೊಂಡಿದ್ದಾರೆ. ನಾನು 15 ನಿಮಿಷದಿಂದ ಬಾಗಿಲು ತಟ್ತಾನೇ ಇದ್ದೀನಿ, ಯಾರೂ ಕೂಡ ಉತ್ತರಿಸ್ತಾ ಇಲ್ಲ ಅಂತ ಹೇಳಿದರು. ತಾಯಿಗೆ ಒಂದೇ ಸಮನೆ ಗಾಬರಿಯಾಗೋಯಿತು. ರಾಮಣ್ಣನ ಮಾತಿನ ಅರ್ಥ ಏನು ಅಂತ. ಅನುರಾಗ್ ಹೊರಗೆ ಹೋಗಿಲ್ಲ, ಕೆಳಗಿನ ಕೋಣೆಯ ಬಾಗಿಲು ಒಳಗಿನಿಂದ ಹಾಕ್ಕೊಂಡಿದೆ. ಅಂದರೆ ಅನುರಾಗ್ ಕೋಣೆಯ ಒಳಗೆ ಸೇರಿಕೊಂಡಿದ್ದಾನೋ ಅಂತ. ಬಾಗಿಲೇ ತೆಗಿತಿಲ್ಲ ಅಂತ. ಅಯ್ಯೋ, ಏನಾದರೂ ಮಾಡಿಕೊಂಡ ಬಿಟ್ನೋ ಅಂತ ಹೇಳಿ ಗಾಬರಿಯಿಂದ ಉಸಿರು ಬೆಳಿಗ್ಗೆ ಹಿಡಿದು ಅಮ್ಮ ಕೆಳಗೆ ಓಡುವುದು. ಅವರ ಹಿಂದೆ ರಾಮಣ್ಣ ಕೂಡ ಹೋದ. ಅನುರಾಗ್ ಬಾಗಿಲು ತೆಗಿಯೋ, ಬಾಗಿಲು ತೆಗಿಯೋ ಅಂತ ಹೇಳಿ ಕೂಗಾಡಿದ್ರು. ಒಂದೇ ಸಮನೆ ಬಾಗಿಲನ್ನ ಬಡಿದ್ರು. ಮನಸ್ಸು ನಿನ್ನೆ ನಡೆದ ಘಟನೆ ಕಡೆ ಹೋಗಿತ್ತು. ರಾತ್ರಿ ಅನುರಾಗ್ನ ಓದಿನ ಬಗ್ಗೆ ತುಂಬ ಆತಂಕ ಆಗಿತ್ತು. ಅಪ್ಪ ಅಮ್ಮ ಇಬ್ಬರು ಅವನನ್ನು ತರಾಟಕ್ಕೆ ತೆಗೆದುಕೊಂಡ್ರು. ತಾವು ಆತನಿಗೆ ಸರಿಯಾಗಿ ಬೈದು ಈ ಬಾರಿ SSLC ಪರೀಕ್ಷೆಯಲ್ಲಿ 100 to 90 ಕಡಿಮೆ ಬಂದರೆ ಕಾಲೇಜಿಗೆ ಕಳಿಸೋದಿಲ್ಲ ಅಂತ ಹೇಳಿ ಜೋರು ಮಾಡಿದ್ದು. ಅನುರಾಗ್ ಮುಖವನ್ನು ಕೆಳಗೆ ಹಾಕ್ಕೊಂಡು ಅಳತಾ ಇದ್ದ. ತದನಂತರ ತಂದೆ ಮರದಿನ ಊರಿಗೆ ಹೋದರು. ಈಗ ಅವರಿಗೆ ಖಾತ್ರಿಯಾಯಿತು, ಮಗ ಏನೋ ಮಾಡಿಕೊಂಡಿದ್ದಾನೆ ಅಂತ. ತಾವು ಹಾಗೆ ಅವನನ್ನು ಬೈಬಾರ್ದಿತ್ತು ಅಂತ. ಕ್ಷಣದಲ್ಲಿ ಮನಸ್ಸು ಬೆಂದು ಹೋಯಿತು. ಅಷ್ಟರಲ್ಲಿ ಮನೆಯವರು, ಪಕ್ಕದ ಮನೆಯವರು ಸೇರಿಬಿಟ್ಟಿದ್ದರು. ರಾಮಣ್ಣ, ಬೇಗನೆ ಬಾಗಿಲು ತೆಗೆದು ಮುರಿದು ಬಿಡು ಅಂತ ಹೇಳಿ ಕೂಗ್ತಾಯಿದ್ರು. 4-5 ಜನ ಸೇರಿ ಹಾರೆಯಿಂದ ಬಾಗಿಲು ಮುರಿದ್ರು. ಅಮ್ಮ ಒಳಗೆ ನುಗ್ಗಿದ್ರು. ಒಳಗೆ ಯಾರೂ ಇಲ್ಲ. ಯಾರೋ ಜೋರಾಗಿ ಬಾಗಿಲನ್ನು ಎಳೆದು ಹಾಕಿಕೊಂಡಿದ್ದರಿಂದ ಒಳಗಿನ ಚಿಲಕ ತಾನೇ ಬಿಗಿದುಬಿಟ್ಟಿತ್ತು. ಮನಸ್ಸು ನೀರಾಳಾಯಿತು. ಓಡಿ ಹೋಗಿ ದೇವರ ಮುಂದೆ ದೀಪ ಹಚ್ಚಿದ್ರು. ಏನಮ್ಮ ಈ ಬಾರಿ ಸದ್ದು ಅಂತ ಆದ್ವನಿ, ಅನುರಾಗದ ಧ್ವನಿ. ಅಮ್ಮ ತಿರುಗಿ ನೋಡಿದ್ರು. ಕ್ಷಣದಲ್ಲಿ ತಟ್ಟನೆ ಎದ್ದು ಓಡಿ ಬಂದು ಮಗನನ್ನು ಅಪ್ಕೊಂಡು ಎಲ್ಲಿ ಹೋಗಿದ್ಯೋ ಅಂತ ಅಳ್ತಾನೆ ಕೇಳಿದ್ರು. ನಾನೆಲ್ಲಿ ಹೋಗಿದ್ದೆ, ಮಾಳಿಗೆಯ ಮೇಲೆ ಪೇಪರ್ ಒತ್ತ ಕೊಡ್ತಿದ್ದೆ ಅಂದ. ನೀವು ಕರೆದಿದ್ದು ಕೇಳಿಸ್ಲಿಲ್ಲ ಅಂದ. ಅಮ್ಮನಿಗೆ ಈಗ ಅರ್ಥ ಆಯಿತು. ತನಗೆ ತನ್ನ ಮಗನ 90% ಮಗನ ಜೀವನವೇ ದೊಡ್ಡದು ಅಂತ. ಮರು ವರ್ಷ ಹೊಸ ಅಂಕ ಪಟ್ಟಿ ಬಂದಿತ್ತು. ಹೊಸ ಮಗು ಬರಲಿಕ್ಕೆ ಸಾಧ್ಯನಾ? ಆತ್ಮೀಯರೇ, ನಾನು ಈ ಒಂದು ಕಥೆಯನ್ನು ಹೇಳಲಿಕ್ಕೆ ಕಾರಣ ಇಷ್ಟೆ. ಎಷ್ಟು ಬಾರಿ ಪಾಲಕರು, ಪೋಷಕರು ಹಾಗೆ ಮಕ್ಕಳು ಅಂಕಗಳ ಹಿಂದೆ ಓಡ್ತಾನೆ ತಮ್ಮ ಜೀವನವೆಲ್ಲ ಕಳೆದು ಬಿಡ್ತಾರೆ. ಅಂಕವನ್ನು ಗಳಿಸಬೇಕು, ಹಾಗಂತ ಅಂಕ ಗಳಿಸದೇ ಇದ್ದವರೆಲ್ಲ ನಿಷ್ಪ್ರಯೋಜಕರು ಅಂತ ಖಂಡಿತವಾಗುವ ಅಂತ ಅಲ್ಲ. ಮುಂದೊಂದು ದಿನ ಎಷ್ಟೋ ಬಾರಿ ಅಂಕವನ್ನು ಕಡಿಮೆ ಗಳಿಸೋರೆ ಕೂಡ ಎಷ್ಟೋ ಮಹಾನ್ ವ್ಯಕ್ತಿಗಳು ಆಗಿದ್ದು ಉಂಟು, ಎಷ್ಟೋ ಸಾಧನೆಗಳನ್ನ ಮಾಡಿದ್ದು ಉಂಟು. ಹಾಗಾಗಿ ಅತೀವ ಅಂಕಗಳ ಮೋಹದಿಂದ ಮಾತ್ರ ಹೊರಗೆ ಬರಲಿ ಅನ್ನೋ ಕಾರಣದಿಂದ ಈ ಒಂದು ಕಥೆಯನ್ನು ಹೇಳಿದ್ದೀನಿ. ಭಾಗಶಃ ಈ ಒಂದು ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ. ಕೇಳಿದ್ದಕ್ಕೆ ಧನ್ಯವಾದ.